ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಚಿನ್ನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಸ್ತನ್ಯಪಾನ ದಿನದ ಮಹತ್ವವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಈ ದಿನದ ಮಹತ್ವವನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಸರ್, ಮೊದಲಿಗೆ ವಿಶ್ವ ಸ್ತನ್ಯಪಾನ ದಿನದ ಆಚರಣೆಯ ಮಹತ್ವವನ್ನು ತಿಳಿಸ್ಕೊಡಿ ಸರ್. 1990 ಯುನಿಸೆಫ್, WHO ಮತ್ತು ಗೌರ್ಮೆಂಟ್ ಏಜೆನ್ಸೀಸ್ ಎಲ್ಲ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ, ಎದೆ ಹಾಲನ್ನು ಎಲ್ಲರೂ ಕೊಡೋ ಹಾಗೆ ಆಗಬೇಕು, ಕನಿಷ್ಠ ಪಕ್ಷ 6 ತಿಂಗಳವರೆಗೆ ಎಲ್ಲ ಮಕ್ಕಳಿಗೂ ಬರೀ ಎದೆ ಹಾಲು ಸಿಗೋಂಗೆ ಆಗಬೇಕು ಅಂತ. ಅವಾಗಲಿಂದ ಪ್ರತಿ ವರ್ಷ ನಾವು ಆಗಸ್ಟ್ 1st ಸ್ತನ್ಯಪಾನ ಸಪ್ತಾಹ ಅಂತ ನಾವು ಆಚರಣೆ ಮಾಡ್ತಾಯಿರ್ತೀವಿ. ಏನಂದರೆ ಜನಗಳಿಗೆ ತಿಳಿಸ್ಕೊಡೋದಕ್ಕೆ ಇದು ಯಾತಕ್ಕೆ ಮುಖ್ಯ, ಮತ್ತು ಆ ಎದೆ ಹಾಲು ಕೊಡದೆ ಹೋದರೆ ಏನೇನು ಸಮಸ್ಯೆಗಳಾಗುತ್ತೆ, ಎದೆ ಹಾಲು ಕೊಡೋದ್ರಿಂದ ಏನೇನು ಪ್ರಯೋಜನಗಳು ಮಗುವಿಗೆ ತಾಯಿಗೆ ಏನೇನು ಇದೆ ಅಂತ ತಿಳಿಸ್ಕೊಡೋಕ್ಕೋಸ್ಕರ ಪ್ರತಿ ವರ್ಷವೂ ಇದನ್ನ ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆ ವಿಶ್ವ ಸ್ತನ್ಯಪಾನ ದಿನವನ್ನು ಆಚರಿಸಲಾಗುತ್ತೆ ಸರ್? ಅದು ಅವತ್ತು ಅಲ್ಲಿ ಒಂದು ಜಾಗದ ಹೆಸರು ಅಲ್ಲಿ ತೊಗೊಂಡಿದ್ದ ತೀರ್ಮಾನ. ಅಂದರೆ ಇದು ಪ್ರತಿ ವರ್ಷವೂ ಇದನ್ನು ನಾವು ಮಾಡ್ತಾ ಇರಬೇಕು, ಹೆಚ್ಚು ಹೆಚ್ಚು ಜನಗಳಿಗೆ ಇದನ್ನು ತಿಳಿಸ್ಕೊಡ್ಬೇಕು. ಯಾಕೆಂದರೆ ಈಗಲೂ ಕೂಡ ನೀವು ಒಟ್ಟು ತೊಗೊಂಡ್ರೆ 50% ಮಕ್ಕಳಿಗೂ ಪೂರ್ತಿ ಇದು ಸಿಗ್ತಾಯಿಲ್ಲ, 6 ತಿಂಗಳವರೆಗೆ ಪೂರ್ತಿ ಎದೆ ಹಾಲು ಎಲ್ಲ ಮಕ್ಕಳಿಗೂ ಇನ್ನೂ ಸಿಗ್ತಾಯಿಲ್ಲ. ಅದಕ್ಕೆ ಏನೇನೋ ಕಾರಣಗಳಿರ್ಬೋದು, ಇದನ್ನು ಸರಿಪಡಿಸ್ಲಿಕ್ಕೆ ಇದು ಪ್ರತಿ ವರ್ಷನ ನಾವು ಮಾಡ್ತಾಯಿರ್ತೀವಿ. ಇದು ಆ ಜಾಗದಲ್ಲಿ ಆಗಸ್ಟ್ ತಿಂಗಳಲ್ಲಿ ತೊಗೊಂಡಿದ್ದ ತೀರ್ಮಾನ 1990. ಅಲ್ಲಿಂದ ಪ್ರತಿ ವರ್ಷ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಿದ್ರೆ ಆಗಸ್ಟ್ 1 ರಿಂದ 7 ತಾರೀಕು ವಿಶ್ವ ಸ್ತನ್ಯಪಾನ ದಿನವನ್ನು ಆಚರಿಸಲು ಕಾರಣ ಇದೇ ಆಗಿರ್ಬೋದು? ಅದೇ, ಆ ಸಮಯದಲ್ಲಿ ಅಲ್ಲಿ ತೀರ್ಮಾನ ತೊಗೊಂಡಿದ್ದು. WHO, ಯುನಿಸೆಫು, ಗೌರ್ಮೆಂಟ್ ಏಜೆನ್ಸೀಸ್ ಎಲ್ಲ ಒಟ್ಟು ಸೇರಿ ಇದನ್ನು ತೀರ್ಮಾನ ತೊಗೊಂಡಿದ್ದು. ಒಂದು ಸ್ವಲ್ಪ ದಿವಸ ಏನಾಯಿತು ಅಂದರೆ ಈ ಕಮರ್ಷಿಯಲ್ ಇನ್ಫೆಂಟ್ ಫಾರ್ಮುಲಾ ಇದೆಯಲ್ಲ, ಇದರ ಅಡ್ವರ್ಟೈಸ್ಮೆಂಟ್ ಸ್ವಲ್ಪ ಜಾಸ್ತಿ ಆಯಿತು. ಅದರಿಂದ ತಾಯಂದರಿಗೆ ಸ್ವಲ್ಪ ಅವ್ರಿಗೆ ಇದು ಮಿಸ್ಲೀಡ್ ಆಗಿ ಅವರು ಇದನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದರು. ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಈಗ ಅದಕ್ಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ, ಅದನ್ನೆಲ್ಲ ಅಡ್ವರ್ಟೈಸ್ ಮಾಡೋಂಗಿಲ್ಲ. ಸೊ ಇದನ್ನು ಪ್ರಮೋಟ್ ಮಾಡಬೇಕು, ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಪ್ರಮೋಟ್ ಮಾಡಬೇಕು ಅಂತ ಆ ಟೈಮ್ನಲ್ಲಿ ಅವರು ತೊಗೊಂಡಿದ್ದು ತೀರ್ಮಾನ. ಅದಕ್ಕೆ ಅದೇ ಟೈಮ್ನಲ್ಲಿ ಇದನ್ನ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ವಿಶ್ವ ಸ್ತನ್ಯಪಾನ ದಿನವನ್ನು ಒಂದೊಂದು ಘೋಷವಾಕ್ಯದೊಂದಿಗೆ ಆಚರಣೆ ಮಾಡಲಾಗ್ತಾ ಇದೆ ಸರ್. ಹಾಗಿದ್ರೆ 2024 ಘೋಷವಾಕ್ಯ ತಿಳಿಸ್ಬೋದು ಸರ್? ಈ ಸಲದಕ್ಕೆ ಕ್ಲೋಸಿಂಗ್ ದಿ ಗ್ಯಾಪ್, ಬ್ರೆಸ್ಟ್ ಫೀಡಿಂಗ್ ಸಪೋರ್ಟ್ ಫಾರ್ ಆಲ್. ಕ್ಲೋಸಿಂಗ್ ದಿ ಗ್ಯಾಪ್ ಅಂದರೆ ಇನ್ನು ಸುಮಾರು ಮಕ್ಕಳಿಗೆ ಇದು ಪೂರ್ತಿ ಎದೆ ಹಾಲು ಸಿಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು, ಕೆಲವು ಸಲ ಏನೋ ಮೂಢನಂಬಿಕೆ ಇರ್ಬೋದು, ಇನ್ನು ಕೆಲವು ಸಲ ತಾಯಂದರಿಗೆ ಇದನ್ನು ಕೊಡೋದ್ರಿಂದ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುತ್ತೆ, ಅದಕ್ಕೆ ನಾವು ಫಾರ್ಮುಲಾ ಕೊಡ್ತೀವಿ ಅನ್ನೋ ಒಂದು ಆ ಮನೋಭಾವ ಇರ್ಬೋದು. ಇದೆಲ್ಲ ಕಾರಣದಿಂದ ಇನ್ನೂ 50%ಗೂ ಸಿಗ್ತಾ ಇಲ್ಲ ಪೂರ್ತಿ ಎದೆ ಹಾಲು 6 ತಿಂಗಳವರೆಗೆ ಇನ್ನೂ ಎಲ್ಲರಿಗೂ ಸಿಗ್ತಾ. ಅದಕ್ಕೆ ಈ ಇದನ್ನು ಅಂತರವನ್ನು ಕಡಿಮೆ ಮಾಡಬೇಕು, ಕ್ಲೋಸಿಂಗ್ ದಿ ಗ್ಯಾಪ್, ಬ್ರೆಸ್ಟ್ ಫೀಡಿಂಗ್ ಸಪೋರ್ಟ್ ಫಾರ್ ಆಲ್. ಎಲ್ಲರೂ ತಾಯಿ ಹಾಲು ಎಲ್ಲ ಮಕ್ಕಳಿಗೂ 6 ತಿಂಗಳವರೆಗೆ ಪೂರ್ತಿ ಬರೀ ಎದೆ ಹಾಲು ಕೊಡೋಂಗೆ ಆಗಬೇಕು ಅಂತ ಇದನ್ನು ಮಾಡ್ತಾ ಇರೋದು. ಅದಕ್ಕೆ ಈ ಥೀಮನ್ನು ಹೇಳ್ತಾ ಇದ್ದಾರೆ ಈ ವರ್ಷ. ಪ್ರಸ್ತುತ ಸ್ತನ್ಯಪಾನದ ಕುರಿತು ಜಾಗೃತಿ ಮೂಡಿಸೋದು ಎಷ್ಟು ಮುಖ್ಯ ಆಗಿದೆ ಸರ್ ನಮ್ಮ ಸಮುದಾಯದ ಜನತೆಗೆ? ಇದನ್ನು ತುಂಬ ಕೆಲವರು ಹಗುರವಾಗಿ ತಗೊಳ್ತಾರೆ, ಯಾಕೆಂದರೆ ಬೇಕಾದರೆ ಈಗ ಏನೋ ಕೆಲವರಿಗೆ ಒಂದು ಆತಂಕ ಇರುತ್ತೆ ಎದೆ ಹಾಲು ಬರ್ತಾ ಇಲ್ವಾ ಅಂತ, ಅವಾಗ ಬೇಗ ನಾವು ಬೇರೆ ಹಾಲು ಕೊಡಿ ಅಂತ ಹೇಳಿಬಿಟ್ರೆ ಆಮೇಲೆ ಮಗು ಎದೆಯಿಂದ ಕುಡಿಯೋದೇ ಇಲ್ಲ ಹಾಲನ್ನ ಬೇರೆ ಶುರು ಮಾಡಿದ್ರೆ.
ಅವಾಗ ಅನೇಕ ಥರ ಸಮಸ್ಯೆಗಳಾಗುತ್ತೆ. ಯಾಕೆಂದರೆ ಯಾವುದೇ ಹಾಲಾಗಲಿ, ಈಗ ನಾವು ಕಮರ್ಷಿಯಲ್ ಇನ್ಫೆಂಟ್ ಫಾರ್ಮುಲಾ ತೊಗೊಂಡ್ರೆ ಯಾವುದೂ ಕೂಡ ಎದೆ ಹಾಲಿನಷ್ಟು ಚೆನ್ನಾಗಿದೆ ಅಂತ ಹೇಳಿಕ್ ಬರಲ್ಲ. ಅದಕ್ಕೆ ಹೇಳೋದು ಬೆಸ್ಟ್ ಮಿಲ್ಕ್ ಇಸ್ ದಿ ಬೆಸ್ಟ್ ಮಿಲ್ಕ್ ಅಂತ, ಅದೇ ಎಲ್ಲದಕ್ಕಿಂತ ಉತ್ತಮವಾಗಿರೋದು ಅದೇ. ಸೊ ಅದನ್ನು ಬಿಟ್ಟು ನಾವು ಬೇರೆ ಏನಾರ ಕೊಟ್ಟು ಮಗುವಿನ ಆರೋಗ್ಯನೂ ಹಾಳಾಗುತ್ತೆ, ಮತ್ತು ಇದರಿಂದ ತಾಯಿಗೂ ಕೂಡ ಕೆಲವು ಸಮಸ್ಯೆಗಳು ಬರ್ಬೋದು. ಅದು ಕೆಲವರಿಗೆ ಗೊತ್ತಿಲ್ಲ, ಎದೆ ಹಾಲು ಕುಡಿಸೋದ್ರಿಂದ ಮಗುಗೆ ಮಾತ್ರ ಪ್ರಯೋಜನ ಇದೆ ಅಂತ ಅಂದ್ಕೊಳ್ತಾರೆ. ಮಗುಗೆ ಮಾತ್ರ ಅಲ್ಲ, ತಾಯಿಗೂ ಪ್ರಯೋಜನ ಇದೆ. ಅದರಿಂದ ಇದನ್ನು ಎಲ್ರಿಗೂ ಮತ್ತೆ ಮತ್ತೆ ಹೇಳಿ ಇದೆಲ್ಲರೂ ಈ ಥರ ಎದೆ ಹಾಲು ಕೊಡೋ ಹಂಗೆ ಮಾಡಬೇಕು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಇದನ್ನು ಮಾಡ್ತೀವಿ. ಸ್ತನ್ಯಪಾನ ಮಾಡಿಸೋದ್ರಿಂದ ಮಗುವಿಗೆ ಆಗುವ ಅನುಕೂಲಗಳನ್ನ ತಿಳಿಸ್ಬೋದಾ? ಇದು ಮಗುಗೆ ಅಂತಲೇ ಪ್ರಕೃತಿ ಮಾಡಿರೋದು. ಹೆಂಗೆ ಹಸುವಿನಾಲು ಕರುಗೆ ಅದಕ್ಕೆ ಉತ್ತಮವಾದ ಆಹಾರನೋ ಅದೇ ರೀತಿ ಮನುಷ್ಯರಿಗೆ ತಾಯಿ ಹಾಲು ಎಲ್ಲದಕ್ಕಿಂತ. ಅದು ಮಗುಗೆ ಏನು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಎಲ್ಲದು ತಾಯಿ ಹಾಲಲ್ಲಿರುತ್ತೆ. ಅದು ಪ್ರೋಟೀನ್ ಆಗಲಿ, ಕಾರ್ಬೋಹೈಡ್ರೇಟ್ ಆಗಲಿ, ಫ್ಯಾಟ್ ಆಗಲಿ, ವೈಟಮಿನ್ಸ್ ಆಗಲಿ, ಅದೆಲ್ಲದು ಎಷ್ಟು ಬೇಕೋ ಅಷ್ಟು ತಾಯಿ ಹಾಲಿನಲ್ಲಿ ಕರೆಕ್ಟಾಗಿರುತ್ತೆ. ನೀವು ಬೇರೆ ಯಾವುದು ಕೊಟ್ಟರೂ ಕೂಡ ಅಷ್ಟೊಂದು ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ. ಅದರಿಂದ ಎಲ್ಲದಕ್ಕಿಂತ ಮುಖ್ಯವಾದ್ದು ಎದೆ ಹಾಲು. ಅದನ್ನು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತು ಎದೆ ಹಾಲು ಕೊಡೋದ್ರಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಈಗ ಸಾಮಾನ್ಯವಾಗಿ 6 ತಿಂಗಳವರೆಗೂ ಬರೀ ಎದೆ ಹಾಲು ಕುಡಿದ ಮಕ್ಕಳಿಗೆ ಏನು ಕಾಯಿಲೆನೂ ಬರೋಲ್ಲ. ಹುಟ್ಟದಾಗ ಏನಾರ ಸಮಸ್ಯೆ ಇದ್ದರೆ ಅದರಿಂದ ಆಗ್ಬೋದೇ ಹೊರ್ತವೆ. ಇಲ್ಲದೆ ಹೋದರೆ ಈ ಭೇದಿಯಂತೂ ಬರೋದೇ ಇಲ್ಲ ಮಕ್ಕಳಿಗೆ. ಎದೆ ಹಾಲು ಕುಡಿದ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆನೇ ಇಲ್ಲ, ಅದರಿಂದ ಭೇದಿ ಆಗೋಲ್ಲ. ಮತ್ತು ಬಾಕಿ ಅಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಇನ್ಫೆಕ್ಷನ್ಸ್ ಆಗುತ್ತೋ ಅದರ ಆ್ಯಂಟಿಬಯೋಟಿಕ್ಸ್ ಎಲ್ಲ ತಾಯಿ ಹಾಲಲ್ಲಿರುತ್ತೆ. ಅದರಿಂದ ಮಗುವಿಗೆ ಇದು ರೋಗ ನಿರೋಧಕ ಶಕ್ತಿ ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಬರೀ ಎದೆ ಹಾಲು ಕೊಡೋದು ಉತ್ತಮ 6 ತಿಂಗಳವರೆಗೆ. ಸ್ತನ್ಯಪಾನ ಮಾಡಿಸೋದ್ರಿಂದ ಮಗುಗಷ್ಟೇ ಅನುಕೂಲ ಅಲ್ಲದೇ ತಾಯಿಗೂ ಕೂಡ ಸಾಕಷ್ಟು ಪ್ರಯೋಜನಗಳಿದೆ ಸರ್, ಅದು ಯಾವ್ಯಾವು ಅಂತ ತಿಳಿಸ್ಕೊಳ್ಬೋದೇ ಸರ್? ಮೊದಲನೇದಾಗಿ ಗರ್ಭಿಣಿಯಾದ ಹೆಣ್ಣಿಗೆ ತೂಕ ಜಾಸ್ತಿ ಆಗುತ್ತೆ, 10 ಕೆಜಿವರೆಗೂ ಜಾಸ್ತಿ ಆಗ್ಬೋದು. ಇದು ಬರೀ ಮಗು ತೂಕ ಅಲ್ಲ, ಮಗು 3 ಕೆಜಿ ಇರ್ಬೋದು. ಇಲ್ಲೆಲ್ಲ ಸಾಮಾನ್ಯ 3 ಕೆಜಿನೇ, 4ಕ್ಕಿಂತ ಜಾಸ್ತಿ ಇರೋ ತುಂಬ ಕಡಿಮೆ. ಸೊ ಬರೀ ಮಗುವಿಂದ ಮಾತ್ರ ಅಲ್ಲ ಈ ತೂಕ, ತಾಯಿಯ ಶರೀರದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಶೇಖರ ಆಗುತ್ತೆ. ಈ ಎಲ್ಲ ಕೊಬ್ಬಿನಾಂಶ ಎದೆ ಹಾಲು ಕೊಡಿಸೋದ್ರಿಂದ ಅದು ಕರೆಕ್ಟಾಗಿ ಬರುತ್ತೆ, ಇದರಿಂದ ಮೊದಲಿನ ತೂಕಕ್ಕೆ ಬರೋದಕ್ಕೆ ಸಹಾಯ ಆಗುತ್ತೆ. ಇದು ಒಂದು ಕಾರಣ. ಇನ್ನೊಂದೇನೆಂದರೆ ಎದೆ ಹಾಲು ಕುಡಿಸೋದ್ರಿಂದ ತಾಯಿ ಮಗುವಿನ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಉಂಟಾಗುತ್ತೆ, ಒಂದು ವೈಕಾರಿಕ ಬಂಧ ಉಂಟಾಗುತ್ತೆ. ಇದು ಮುಖ್ಯ. ಅದಲ್ಲದೆ ಕೆಲವು ಕ್ಯಾನ್ಸರ್ ಬರೋದು ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ. ಇದು ಸ್ತನದ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು, ಈ ಕ್ಯಾನ್ಸರ್ ಬರೋ ಸಾಧ್ಯತೆ ಎದೆ ಹಾಲು ಕೊಡೋದ್ರಿಂದ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ. ಅಂದರೆ ಯಾವ ಪ್ರಮಾಣದಲ್ಲಿ ಮಗುಗೆ ಒಂದು ಹಾಲನ್ನ ಕುಡಿಸ್ಬೇಕಾಗುತ್ತೆ ಸರ್? 0-3 ತಿಂಗಳ ಮಗುವಿಗೆ ಯಾವ ಪ್ರಮಾಣದಲ್ಲಿ ಕುಡಿಸ್ಬೇಕು, ಅಥವಾ 6 ತಿಂಗಳವರೆಗೆ ನೀವು ಹೇಳಿದ್ರೆ ಮಾತಾಡ್ತಾ, ಸೊ ಯಾವುದೇ ಥರ ಆಹಾರ ಪದಾರ್ಥಗಳನ್ನು ತಿನ್ನಿಸೋಂಗಿಲ್ಲ, ಬರೀ ಎದೆ ಹಾಲನ್ನೇ ಕೊಡ್ತಾ ಬರಬೇಕು ಅಂತ, ಸೊ ತದನಂತರದಲ್ಲಿ ಯಾವ ಪ್ರಮಾಣದಲ್ಲಿ ಮಗುಗೆ ಹಾಲು ಕುಡಿಸ್ಬೇಕಾಗುತ್ತೆ? ಇದು ಮಗುನೇ ಹೇಳುತ್ತೆ ಯಾವಾಗ ಹಾಲು ಬೇಕು ಅಂತ. ಇದಕ್ಕೆ ನಾವೇನು ಗಡಿಯಾರ ನೋಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ 3 ಗಂಟೆಗೆ ಒಂದು ಸಲ ಕೊಟ್ಟರೆ ಸಾಕಾಗುತ್ತೆ, ಕೆಲವು ಮಕ್ಕಳಿಗೆ 2 ಗಂಟೆಗೆ ಒಂದು ಸಲ ಬೇಕಾಗ್ಬೋದು. ಮಗುನೇ ಅಳಕ್ಕೆ ಶುರು ಮಾಡುತ್ತೆ, ಆ ಹಸುವಾದಾಗ ಅದೆಲ್ಲ ಸ್ವಾಭಾವಿಕವಾಗಿ ಆಗೋದು. ಹೊಟ್ಟೆ ಹಸಿದಾಗ ಮಗು ಅಳುತ್ತೆ, ಆವಾಗ ಎತ್ಕೊಂಡು ಹಾಲು ಕುಡಿಸೋಕ್ಕೆ ಶುರು ಮಾಡಿದ್ರೆ ಮಗು ಅಳದು ನಿಲ್ಲಿಸಿದ್ರೆ ಹಸುವಿನಿಂದ ಅಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ 2 ಗಂಟೆಯಿಂದ 3 ಗಂಟೆ ನಡುವಿನಲ್ಲಿ ಕೊಡಬೇಕಾಗುತ್ತೆ. ಮಗು ಬೆಳೀತಾ ಬೆಳೀತಾ ಇದು ಕಡಿಮೆ ಆಗುತ್ತೆ, 4 ಗಂಟೆ ಒಂದು ಸಲ ಕುಡಿಬೋದು, 5 ಗಂಟೆ ಒಂದು ಸಲ ಕುಡಿಬೋದು. ಅದು ಮಗುನೇ, ಅದಕ್ಕೆ ನಾವು ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಮಗು ಯಾವಾಗ ಬೇಕು ಅಂತ ಆವಾಗ ಹಾಲು ಕೊಟ್ಟರೆ ಸಾಕು. ಅದಕ್ಕೆ ನಾವೇನು ಯಾವುದೋ ಒಂದು ಶೆಡ್ಯೂಲ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಮಗುಗೆ ಏನಾರ ಸಮಸ್ಯೆ ಇದ್ದರೆ ಆವಾಗ ಡಾಕ್ಟ್ರಿಗೆ ತೋರಿಸ್ಬೇಕಾಗುತ್ತೆ. ಹಾಲು ಸರಿಯಾಗಿ ಕುಡಿದೇ ಹೋದರೆ, ಬೇರೆ ಏನಾರ ಸಮಸ್ಯೆ ಇದ್ದರೆ ಡಾಕ್ಟ್ರಿಗೆ ತೋರಿಸ್ಬೇಕು. ಬೇರೆ ಏನೂ ಇಲ್ಲದೆ ಹೋದರೆ ಮಗು ಯಾವಾಗ ಅಳತೋ ಆವಾಗ ಹಾಲು ಕುಡಿಸಿದ್ರೆ ಸಾಕಾಗುತ್ತೆ. ಸೊ ಹೇಳಿದ್ರಿ 6 ತಿಂಗಳಿಗೆವರೆಗೆ ಬರೀ ಹಾಲು ಬಿಟ್ಟರೆ ಇನ್ನೇನು ಕುಡಿಸೋಗಿಲ್ಲ ತಾಯಿ ಎದೆ ಹಾಲು ಬಿಟ್ಟು ಅಂತ. ಸೊ ತದನಂತರ ಆ ಮಗುವಿನ ಆಹಾರ ಪದ್ಧತಿ ಹೇಗಿರಬೇಕು ಸರ್? ಅದಾದಮೇಲೆ ಒಂದೊಂದಾಗಿ ಶುರು ಮಾಡಿಕೊಳ್ಬೇಕು. ಕೆಲವರು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಇದು ಒಳ್ಳೆಯದಲ್ಲ. ಯಾಕೆಂದರೆ ಮಗುಗೆ ಅರಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಮೊದಲು ಬೇಕಾದರೆ ಬರೀ ಅಕ್ಕಿ ಗಂಜಿ ಮಾಡಿಕೊಡ್ಬೋದು ಅಥವಾ ರಾಗಿ ಅಂಬಲಿ ಮಾಡಿಕೊಡ್ಬೋದು. ಈಗ ಯಾವ್ದಾರ ಒಂದನ್ನು ಕೊಟ್ಟು, ಒಂದೇ ಒಂದು ಸಲ ದಿವಸದಲ್ಲಿ ಒಂದು ಸಲ ಕೊಟ್ಟು, ಆಮೇಲೆ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ ಒಂದು 2 ವಾರ ಆದಮೇಲೆ ಇನ್ನೊಂದು ಶುರು ಮಾಡಿ, ಆಮೇಲೆ ಮಗು ಬೆಳೀತಾ ಬೆಳೀತಾ ಮನೇಲಿ ಮಾಡೋ ಚೆನ್ನಾಗಿ ಅನ್ನ ಬೇಯಿಸ್ಬಿಟ್ಟು ಅದನ್ನ ಕಿವಿಚ್ಬಿಟ್ಟು ಅದಕ್ಕೆ ಬೇಳೆ ಕಟ್ಟಿಂದು ಸಹ ಇದು ಅಥವಾ ಹಾಲು ಅದನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ಆಮೇಲೆ ಹಂಗೆ ತರಕಾರಿ ಬೇಯಿಸಿದ್ದೆಲ್ಲ ಒಂದೊಂದಾಗಿ ಕೊಟ್ಟು ಅಭ್ಯಾಸ ಮಾಡಿಸ್ಬೋದು. 1 ವರ್ಷ ಆಗುವಾಗ
ಮಗುಗೆ ನಾವು ಏನು ತಿಂತೀವೋ ಎಲ್ಲದು ಮನೇಲಿ ಮಾಡೋದೆಲ್ಲ ಕೊಡ್ಬೋದು ಒಂದು ವರ್ಷದಾಗ. ಎದೆ ಹಾಲು ನಿಲ್ಲಿಸ್ಬಾರ್ದು ಆರು ತಿಂಗಳವರೆಗೆ ಅಂದರೆ, ಆರು ತಿಂಗಳಾದಮೇಲೆ ಎದೆ ಹಾಲು ಕೊಡಬಾರ್ದು ಅಂತಲ್ಲ, ಆರು ತಿಂಗಳವರೆಗೆ ಬರೀ ಎದೆ ಹಾಲು, ಆರು ತಿಂಗಳಾದಮೇಲೆ ಎದೆ ಹಾಲು ಜೊತೆ ಇನ್ನೂ ಕೆಲವು ಆಹಾರಗಳನ್ನ ಕೊಟ್ಟು ಅಭ್ಯಾಸ ಮಾಡಿಸ್ಬೇಕು. ಒಂದು ವರ್ಷಕ್ಕೆ ಮಗು ಮನೇಲಿ ಮಾಡೋದೆಲ್ಲ ತಿನ್ಬೋದು, ಒಂದು ವರ್ಷ ಆದಮೇಲೂ ಕೊಡ್ಬೋದು ಎದೆ ಹಾಲು, ಎರಡು ವರ್ಷದವರೆಗೂ ಕೊಡೋದು ಒಳ್ಳೆಯದು. ಅಂದರೆ ಎರಡು ವರ್ಷದವರೆಗೂ ಮಗುಗೆ ಹಾಲು ಕೊಡೋದ್ರಿಂದ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಮಗುವಿಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ. ಸೊ ಅಂದರೆ ಮಗುಗೆ ಹಾಲು ಕುಡಿಸ್ಬೇಕು ಅಂದರೆ ಅದರದೇ ಆದ ಒಂದು ಪೋಶ್ಚರ್ ಇರುತ್ತೆ ಸರ್, ಕುಡಿಸುವಂಥ ಒಂದು ವಿಧಾನ ಕೂಡ ಇರುತ್ತೆ, ಮತ್ತು ಮಲಗಿ ಕೂಡ ಮಗುಗೆ ಹಾಲು ಕುಡಿಸ್ಬಾರ್ದು ಅನ್ನೋದೆಲ್ಲ ಒಂದು ನಿಯಮ ಇದೆ. ಸೊ ಆ ಕುರಿತು ನೀವು ಒಂದಷ್ಟು ಮಾಹಿತಿ ನೀಡ್ಬೋದೆ ಸರ್? ಭಾಳ ಜನ ತುಂಬ ಕಷ್ಟಪಡ್ತಾರೆ, ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಇದು ನಾವು ಸುಮಾರು ಹೇಳ್ತಾ ಇರ್ತೀವಿ, ಮತ್ತು ವಾರ್ಡಲ್ಲಿ ಇವು ನಮ್ಮ ಸಿಸ್ಟರ್ಗಳು ಎಲ್ಲರಿಗೂ ಹೇಳ್ತಾ ಇರ್ತಾರೆ, ಯಾವಾಗಲೂ ಕೂತ್ಕೊಂಡು ಹಾಲು ಕುಡಿಸ್ಬೇಕು. ಯಾಕೆಂದರೆ ಮಲ್ಕೊಂಡು ಹಾಲು ಕುಡಿಸಿದ್ರೆ ಹಾಲು ಕುಡಿಸ್ತಾ ಕುಡಿಸ್ತಾ ಈಗ ತಾಯಿಗೆ ಏನಾರು ನಿದ್ದೆ ಬಂತು, ಒಂದು ಕಡೆ ಮಲ್ಕೊಂಡು ನಿದ್ದೆ ಬಂದರೆ ಆ ತಾಯಿ ಮಗುವಿನ ಮಖವನ್ನು ಪೂರ್ತಿ ಮುಚ್ಚೋ ಅಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಉಸಿರು ಕಟ್ಟಿ ಮಗು ಪ್ರಾಣನೂ ಹೋಗ್ಬೋದು, ಇದೆಲ್ಲ ಆಗಿರೋದಿದೆ. ಅದರಿಂದ ಯಾವಾಗಲೂ ಕೂತ್ಕೊಂಡು ಕುಡಿಸಿ ಅಂತ ಹೇಳ್ತೀವಿ. ಈಗ ಸಿಜೇರಿಯನ್ ಏನಾರು ಆಗಿದ್ದರೆ ಒಂದು ಸ್ವಲ್ಪ ದಿವಸ ಆ ಟೈಮ್ನಲ್ಲಿ ಯಾರ ಜೊತೇಲಿ ಇರಬೇಕು, ಹಾಲು ಕುಡಿಸಿದ್ಮೇಲೆ ಮಗುನ ಸ್ವಲ್ಪ ದೂರ ಮಲಗಿಸ್ಬೇಕು. ಮತ್ತು ಇನ್ನೂ ಕೆಲವರು ಏನು ತಪ್ಪು ಮಾಡ್ತಾರೆ ಅಂದರೆ ಮಗುವಿನ ತಲೆಯನ್ನು ಸರಿಯಾಗಿ ಹಿಡ್ಕೊಳ್ಳೋದಿಲ್ಲ. ಎಷ್ಟೋ ಜನ ನಾನು ನೋಡಿದ್ದೀನಿ ಈ ಕೈನಲ್ಲಿ ಹಿಡ್ಕೊಳ್ತಾರೆ, ಅಂಗೈಯಲ್ಲಿ ತಲೆ ಹಿಡ್ಕೊಳ್ತಾರೆ, ಹಂಗೆ ಹಿಡ್ಕೊಳ್ಬಾರ್ದು. ಈ ಮೊಳಕೈಯಲ್ಲಿ ಹಿಡ್ಕೊಳ್ಬೇಕು ಮಗು ತಲೆನ. ಮಗುವಿನ ಶರೀರವನ್ನು ತಾಯಿ ಶರೀರಕ್ಕೆ ತಾಕೋ ಆಗಿರಬೇಕು, ಎಷ್ಟು ಹತ್ತಿರ ಇಟ್ಕೊಂಡ್ರೆ ಅಷ್ಟೊಳ್ಳೆಯದು. ಇದರಿಂದ ಮಗುಗೆ ಚೆನ್ನಾಗಿ ಕುಡಿಲಿಕ್ಕಾಗುತ್ತೆ ಹಾಲು, ಆವಾಗ ಮಗುಗೂ ಇದು ಆರಾಮಾಗಿರುತ್ತೆ, ಮತ್ತು ತಾಯಿಗೂ ಕೂಡ ಆರಾಮಾಗಿರುತ್ತೆ. ಒಂದು ಸ್ವಲ್ಪ ಹಿಂದಕ್ಕೆ ಹಿಂಗೆ ಹೊರಕೊಂಡು ಕೊಡ್ಬೋದು, ಬೇಕಂದರೆ ಕಾಲು ಕೆಳಗಡೆ ಯಾವ್ದಾರ ಒಂದು ಸ್ಟೂಲ್ ಇಟ್ಕೊಳ್ಬೋದು ಅವ್ರಿಗೆ, ಅದರಿಂದ ಹೆಲ್ಪ್ ಆಗೋದಾದರೆ. ಈ ಥರ ಕುಡಿಸಿದ್ರೆ ಇದರಿಂದ ಏನೂ ತೊಂದರೆ ಆಗಲ್ಲ ತಾಯಂದ್ರಿಗೆ, ಏನು ಈ ಥರ ಎದೆ ಹಾಲು ಕೊಡೋದ್ರಿಂದ ಏನೂ ತೊಂದರೆ ಆಗಲ್ಲ. ಅವ್ರು ಸರಿಯಾಗಿ ಹಿಡ್ಕೊಳ್ಳದೆ ಹೋದರೆ ಈ ಹಾಲು ಕುಡಿಯೋಕ್ಕಾಗದೆ ಮಗು ಅಳುತ್ತೆ, ಎಷ್ಟೋ ಸಲ ಅದಕ್ಕೆ ಕರ್ಕೊಂಡು ಬರ್ತಾರೆ ಮಗು ಅಳ್ತಾ ಇದೆ ತುಂಬ ಅಂತ. ಈ ಕಾರಣ ಏನು ಅಂದರೆ ಅವ್ರು ಸರಿಯಾಗಿ ಇಟ್ಕೊಂಡಿರೋದಿಲ್ಲ. ನಾವು ನೋಡ್ತೀವಿ ಇಲ್ಲಿ ಅವ್ರಿಗೆ ಹೇಳಿಬಿಟ್ಟು ಸರಿಯಾಗಿ ಕೂರಿಸಿ ಹಾಲು ಕುಡಿಸೋಕ್ಕೆ ಶುರು ಮಾಡಿದ್ರೆ ಮಗು ಒಳಗೆ ನಿಲ್ಲಿಸುತ್ತೆ. ಅದರಿಂದ ಸರಿಯಾಗಿ ಇಟ್ಕೊಳ್ಳೋದು ಮುಖ್ಯ, ಮತ್ತು ಆದಷ್ಟು ಮಲ್ಕೊಂಡು ಹಾಲು ಕೊಡೋದು ಅದು ಅಪಾಯಕರ, ಅದನ್ನು ಮಾಡದೇ ಇರೋದೇ ಒಳ್ಳೆಯದು. ಅಂದರೆ ಈಗ ಮಗುಗೆ ನೀವು ಹೇಳ್ತಾರ ಸಾಕಷ್ಟು ವಿಧಾನಗಳನ್ನ ಅನುಸರಿಸಿ ಹಾಲು ಕೊಡೋದೇ ಆದರೆ ಸರ್, ಅದಕ್ಕೆ ಮಗುಗೆ ಹಾಲು ಸಾಕಾಗಿದೆ ಅಂತ ನಾವು ಹೇಗೆ ಖಾತ್ರಿ ಮಾಡ್ಕೋಬೋದು ಸರ್? ಸಾಮಾನ್ಯವಾಗಿ ಹಾಲು ಕುಡಿದು ಮಗು ಒಂದು 2 ಗಂಟೆ 3 ಗಂಟೆ, ಚಿಕ್ಕ ತುಂಬ ಎಳೆ ಮಗು ಆದರೆ 2-3 ಗಂಟೆ ನಿದ್ದೆ ಮಾಡಿದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ ಸಾಕಷ್ಟು ಹಾಲು ಬರ್ತಾ ಇದೆ. ಇದಕ್ಕಿಂತ ನಿಖರವಾಗಿ ಹೇಳಬೇಕಂದ್ರೆ ಮಗುವಿನ ತೂಕ ದಿವಸ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲು ಹೆರಿಗೆ ಆದಮೇಲೆ ಒಂದು ಸ್ವಲ್ಪ ದಿವಸ ತೂಕ ಕಡಿಮೆ ಆಗ್ಬೋದು, ಒಂದು 8% ಕಡಿಮೆ ಆಗ್ಬೋದು, 8-10. ಅದಾದಮೇಲೆ ಒಂದು 10 ದಿವಸ ಆದಮೇಲೆ, 10-12 ದಿವಸ ಆದಮೇಲೆ ಮಗು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ, ದಿವಸಕ್ಕೆ ಒಂದು 20 ಗ್ರಾಮ್ ಜಾಸ್ತಿ ಆಗುತ್ತೆ. ಸೊ ಒಂದು ವಾರಕ್ಕೆ ಒಂದು ಅಂದಾಜು 150 ಗ್ರಾಮು, ಮತ್ತು ತಿಂಗಳಿಗೆ ಒಂದು 600 ಗ್ರಾಮು ಜಾಸ್ತಿ ಆಗಬೇಕು. ಮೊದಲು 6 ತಿಂಗಳು, ಅದಾದಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ಅದಕ್ಕೋಸ್ಕರ ನಾವು ಯಾವಾಗಲೂ ಮಗುನ ಒಂದ್ಸಲ ಒಂದು 2 ವಾರ ಆದಮೇಲೆ ಕರ್ಕೊಂಬಂದು ತೋರ್ಸೋಕ್ಕೆ ಹೇಳ್ತೀವಿ ತೂಕ ನೋಡೋದಕ್ಕೆ. ಆವಾಗ ಏನಾರು ಅನುಮಾನ ಇದ್ದರೆ ಮತ್ತೆ ಇನ್ನೊಂದ್ಸಲ ಬರೋಕ್ಕೆ ಹೇಳ್ತೀವಿ. ತೂಕ ಜಾಸ್ತಿ ಆಗ್ತಾ ಇದ್ದರೆ ನಮಗೆ ಗ್ಯಾರಂಟಿ ಹೇಳ್ಬೋದು ಮಗುಗೆ ಸಾಕಾಗ್ತಾಯಿದೆ ಅಂತ. ಅದು ಎಲ್ಲದಕ್ಕಿಂತ ಮುಖ್ಯ. ಮತ್ತು ಮಗುನೂ ಈಗ ಹಾಲು ಕುಡಿದು 1-2 ಗಂಟೆ ಮಲಗಿದ್ರೆ ಅದರಿಂದ ಗೊತ್ತಾಗುತ್ತೆ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮಗು ಅಳ್ತಾ ಇದ್ದರೆ ಹಾಲು ಸಾಕಾಗಿಲ್ಲ ಅಂತ ಕೆಲವರು ತಿಳ್ಕೊಳ್ತಾರೆ. ಇದು ತಪ್ಪು ಕಲ್ಪನೆ. ಮಗು ಹಾಲಿಗೋಸ್ಕರ ಮಾತ್ರ ಅಳಲ್ಲ, ಇದು ಒಂದು ಕಾರಣ. ಹೊಟ್ಟೆ ಹಸ್ತಾಗಲೂ ಮಗು ಅಳ್ಬೋದು, ಮತ್ತು ಮಗುನ ಎತ್ಕೊಳ್ಳಿ ಅಂತಲೂ ಮಗುಗೆ ಇರುತ್ತೆ. ಅದನ್ನು ಎಷ್ಟೋ ಜನಕ್ಕೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಗುಗೇನು ಹೇಳೋಕ್ಕಾಗಲ್ಲಲ್ವಾ, ಒಂದು ಆ ತಾಯಿಯ ಒಂದು ಸ್ಪರ್ಶ ಬೇಕು ಮಗುಗೆ. ಇದು ನಾವು ಸುಮಾರು ಸಲ ನೋಡಿದ್ದೀವಿ, ಮಗುನ ಸುಮ್ಮನೆ ಮಲಗಿಸ್ಬಿಟ್ಟು ನಾವು ನೋಡೋಕೆ ಹೋದಾಗ ಮಗು ಅಳ್ತಾ ಇದೆ ಅಂತ ಹೇಳ್ತಾರೆ. ಹಾಲು ಕುಡಿಸಿದ್ರು ಮಗು ಅಳ್ತಾ ಇದೆ, ಹಾಲು ಸಾಕಾಗ್ತಿಲ್ಲ ಅಂತ ಏನೋ ಹೇಳ್ತಾರೆ. ಮಗುನ ಎತ್ಕೊಳ್ಳಿ ಅಂತ ಹೇಳಿದ್ರೆ ಎತ್ಕೊಂಡ ತಕ್ಷಣ ಮಗು ಅಳು ನಿಲ್ಲಿಸುತ್ತೆ. ಅದರಿಂದ ಮಗು ಅಳೋದು ಬರೀ ಹಾಲಿಗೋಸ್ಕರ ಅಲ್ಲ, ಈ ಥರ ಒಂದು ಎತ್ಕೊಳ್ಳಿ ಅಂತಲೂ ಮಗು ಅಳ್ತಾರೆ, ಅದನ್ನು ತಿಳ್ಕೊಂಡಿರಬೇಕು. ಮತ್ತು ತೂಕ, ಇದು ಎರಡರಿಂದ ನಮಗೆ ಖಂಡಿತ ಗೊತ್ತಾಗುತ್ತೆ ಮಗುಗೆ ಬೇಕಾದಷ್ಟು ಹಾಲು ಸಿಗ್ತಾ ಇದೆ ಅಂತ. ಸೊ ಅಂದರೆ ಮಗುವಿನ ತೂಕ ಮತ್ತು ಬೆಳವಣಿಗೆಯಲ್ಲಿ ಮಾಡಬಹುದು ಅಂತ. ಹಾಲುಣಿಸುವ ತಾಯಂದ್ರ ಮೇಲೆ ಪರಿಣಾಮ ಬೀರುವಂತಹ ರೋಗಗಳು ಯಾವ್ಯಾವ ಸರ್? ಅಲ್ಲ, ಎದೆ ಹಾಲು ಕೊಡೋದ್ರಿಂದ ಯಾವ ತೊಂದರೆನೂ ಆಗಲ್ಲ. ಅಂದರೆ ಅವ್ರಿಗೆ ಸಾಮಾನ್ಯವಾಗಿ ಬೇರೆಯವ್ರಿಗೆ ಬರುವಂಥ ಕೆಮ್ಮು, ನೆಗಡಿ, ಜ್ವರ ಇದೆಲ್ಲ ಬರ್ಬೋದು. ಇದು ಯಾವುದಕ್ಕೂ ಎದೆ ಹಾಲು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಮತ್ತು ಸಾಮಾನ್ಯವಾಗಿ ಏನು ಕೊಡ್ತೀವೋ ಔಷಧಿಗಳು, ಅದರಿಂದ ಮಗುಗೆ ಏನೂ ತೊಂದರೆ ಆಗಲ್ಲ. ಈಗ ಕೆಲವು ಕಾಯಿಲೆಗಳಿದೆ, ಈಗ ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ, ಮತ್ತು HIV, ಇದಿದ್ದರೂ ಕೂಡ ನಾವು ಎದೆ ಹಾಲು ಕೊಡೋಕ್ಕೆ ಹೇಳ್ತೀವಿ.
ಯಾಕೆಂದರೆ ಈಗ ಹೆಪಟೈಟಿಸ್ ಬಿಗೆ ಮಗುಗೆ ಹೆಲಿಗೆ ಆದರೆ ತಾಯಿಗೆ ಇದು ಹೆಪಟೈಟಿಸ್ ಬಿ ಇದ್ದು ಹುಟ್ಟಿದ ತಕ್ಷಣ ಮಗುಗೆ ನಾವು ಇಂಜೆಕ್ಷನ್ ಕೊಡ್ತೀವಿ ಹೆಪಟೈಟಿಸ್ ಬಿ ಇಮ್ಯುನೋಗ್ಲೋಬಿಲಿನ್ ಅಂತ, ಮತ್ತು ವ್ಯಾಕ್ಸಿನು ಕೊಡ್ತೀವಿ. ಇದರಿಂದ ಮಗುಗೆ ಬರೋ ಸಾಧ್ಯತೆ, ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಏನು ಹೇಳ್ತೀವಿ, ತಾಯಿಯಿಂದ ಮಗುಗೆ ಬರೋದು, ಅದರ ಸಾಧ್ಯತೆ ಇರೋದಿಲ್ಲ. ಅದೇ ರೀತಿ ಈಗ ಹೆಚ್ ಐ ವಿಗೆ ಏನು ಮಾಡ್ತೀವಿ, ತಾಯಿಗೆ ಹೆಚ್ ಐ ವಿ ಇದ್ದರೆ ಹುಟ್ಟಿದ ತಕ್ಷಣ ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೀವಿ, ಅಂದರೆ ರೋಗ ಬರದೇ ಇರೋ ಥರ ಔಷಧಿ ಕೊಡೋದು, ಅದನ್ನು ಇಮ್ಮಿಡಿಯೇಟಾಗಿ ಶುರು ಮಾಡ್ತೀವಿ ರೀ ಆಗ್ತಿದ್ದಂಗೆ. ಅದರಿಂದ ಅವರು ಕೂಡ ಎದೆ ಹಾಲು ಕೊಡ್ಬೋದು. ಸಾಮಾನ್ಯವಾಗಿ ಎದೆ ಹಾಲು ಕೊಡದೇ ಇರೋವಂಥದ್ದು ಏನೂ ಇಲ್ಲ. ತೀರಾ ಮಗು ತಾಯಿಗೇನಾರ ಸೀರಿಯಸ್ ಆದರೆ ಅವಾಗ ಕೊಡದೇ ಇರ್ಬೋದು. ಇಲ್ಲದೆ ಅವ್ರಿಂದ ಸಾಮಾನ್ಯವಾಗಿ ಬರೋ ಕಾಯಿಲೆಗಳಿಂದ ಏನೂ ತೊಂದರೆ ಆಗೋಲ್ಲ, ಮಗು ಕೊಡ್ಬೋದು. ಮತ್ತು ಸಾಮಾನ್ಯವಾಗಿ ಕೊಡೋ ಔಷಧಿಗಳಿಂದ ಏನು ತೊಂದರೆ ಆಗೋಲ್ಲ. ಹಂಗೇನಾರು ಇದ್ದರೆ ಡಾಕ್ಟರ್ ಹೇಳ್ತಾರೆ ಈ ಕೊಡ್ತಾ ಇರುವಾಗ ಇದು ಎದೆ ಹಾಲು ಕೊಡಬೇಡಿ ಅಂತ ಹೇಳ್ತಾರೆ. ಅಂದರೆ ಈಗ ತಾಯಿಗೆ ಏನಾದರೂ ಜ್ವರ ಬಂದಿದ್ರೆ ಆ ಸಮಯದಲ್ಲೂ ಮಗುಗೆ ಖಂಡಿತ ಕೊಡ್ಬೋದು. ಅಂದ್ರೆ ಮಗುಗೆ ಅದು ಜ್ವರ ಏನಾಗಲ್ಲ. ಒಂದ್ ವೇಳೆ ಆ ರೋಗಗಳು ಬಂದ್ರೆ ಯಾವ ರೀತಿ ಒಂದು ಚಿಕಿತ್ಸೆ ಏನಾಗಿರುತ್ತೆ, ಮತ್ತೆ ಅದಕ್ಕೆ ಔಷಧಿಗಳು ತಗೊಳ್ಳೋದ್ರಿಂದ ಆ ತಾಯಿಗೆ ಆಗ್ಲಿ ಮಗುಗೆ ಆಗ್ಲಿ ಏನು ಸೈಡ್ ಎಫೆಕ್ಟ್? ಸಾಮಾನ್ಯವಾಗಿ ಅದರಿಂದ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅದು ಎದೆ ಹಾಲಿನಲ್ಲಿ ಹೋಗ್ಬೋದು. ಅದರಿಂದ ಮಗುವಿನ ಆರೋಗ್ಯಕ್ಕೆ ಎಂತ ದೊಡ್ಡ ಸಮಸ್ಯೆ ಏನೂ ಆಗಲ್ಲ. ಸ್ತನ್ಯಪಾನ ಮಾಡಿಸೋದಕ್ಕೆ ಅಂದರೆ ತಾಯಿ ಮಾತ್ರ ಅಲ್ಲದೇ ಕುಟುಂಬದ ಸಹಕಾರ ತುಂಬ ಬೇಕಾಗುತ್ತೆ ಸರ್. ಈ ಕುರಿತು ಅವ್ರಿಗೆ ಏನು ಸಲಹೆ ನೀಡೋದಕ್ಕೆ ಇಷ್ಟಪಡ್ತೀರಿ? ಈಗ ವಯಸ್ಸಾದವರು ಅವ್ರಿಗೆ ಬುದ್ಧಿವಾದ ಹೇಳಬೇಕು. ಇದು ಗರ್ಭಿಣಿ ಆದಾಗಲೇ ಶುರುವಾಗಬೇಕು. ಗರ್ಭಿಣಿ ಆದಾಗಲೇ ಅವ್ರಿಗೆ ಹೇಳಿ ನಿಮ್ಮ ಮಗು ತಕ್ಷಣ ಹೆರಿಗೆ ಆದ ತಕ್ಷಣ ಎದೆ ಹಾಲು ಕುಡಿಸು, 6 ತಿಂಗಳವರೆಗೂ ಬರೀ ಎದೆ ಹಾಲು ಕುಡಿಸು, ಇದರಿಂದ ಮಗುಗೂ ಒಳ್ಳೆಯದು ನಿನಗೂ ಒಳ್ಳೆಯದು ಅಂತ ಮನೆಯಲ್ಲಿ ಯಾರು ವಯಸ್ಸಾದವರು ಇರ್ತಾರೆ ಅವ್ರು ಹೇಳಬೇಕು. ಮತ್ತು ಇನ್ನೊಂದು ಸಮಸ್ಯೆ ನಾವು ನೋಡೋದೇನೆಂದರೆ ರಿಟ್ರ್ಯಾಕ್ಟೆಡ್ ನಿಪ್ಪಲ್ ಅಂತ ಹೇಳ್ತೀವಿ, ಹಾಲು ಕುಡಿಸ್ಲಿಕ್ಕೆ ನಿಪ್ಪಲ್ ಇರುತ್ತಲ್ಲ, ಅದು ಕೆಲವ್ರಿಗೆ ಒಂದು ಸ್ವಲ್ಪ ಒಳಗಡೆ ಹೊರಟೋಗಿರುತ್ತೆ. ಇದನ್ನು ಕೂಡ ಅವರು ಗರ್ಭಿಣಿ ಆಗಿದ್ದಾಗಲೇ ನೋಡ್ಕೋಬೇಕು. ಎಷ್ಟೋ ಸಲ ಹೆರಿಗೆ ಆದಮೇಲೆ ನಾವು ಇದನ್ನ ಗಮನಿಸ್ತೀವಿ, ಯಾರೂ ನೋಡಿರಲ್ಲ, ಆವಾಗ ಹಾಲು ಕುಡಿಸ್ಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಅದು ಇದ್ರ ಕಡೆಯೂ ಗಮನ ಕೊಡಬೇಕು. ಅವ್ರು ಗರ್ಭಿಣಿ ಆದಾಗಲೇ ಇದನ್ನು ಗಮನಿಸಿ ಹಾಗೇನಾರು ಇದ್ದರೆ ಅದಕ್ಕೆ ಒಂದು ಸೂಕ್ತ ಪರಿಹಾರ ಇದೆ, ಅದನ್ನು ಮಾಡಿಕೊಂಡ್ರೆ ನಿಪ್ಪಲ್ಲಿ ಸರಿಯಾಗುತ್ತೆ, ಆಮೇಲೆ ಹಾಲು ಕುಡಿಸ್ಲಿಕ್ಕೆ ಏನೂ ತೊಂದರೆ ಆಗಲ್ಲ. ಇದಕ್ಕೆ ಮನೇಲಿ ದೊಡ್ಡವರಾದವರು ಅವರು ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು. ಅಂದರೆ ಗರ್ಭಧರಿಸಿರಬೇಕಾದ್ರೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮ ಅದನ್ನು ತೊಗೊಳ್ಬೇಕು. ಹೇಗೆ ಗರ್ಭಿಣಿಯಾದ ಸ್ತ್ರೀಗೆ ಅವರ ಆಹಾರದಲ್ಲಿ ಹೇಗೆ ಗಮನ ಕೊಡ್ತೀವಿ, ಮತ್ತು ಅವರ ಮಾನಸಿಕ ಪರಿಸ್ಥಿತಿಗೆ ಹೇಗೆ ಆರೋಗ್ಯ ಗಮನ ಕೊಡ್ತೀವಿ, ಅದೇ ರೀತಿ ಇದನ್ನು ನಾವು ಇದಕ್ಕೂ ಗಮನ ಕೊಡಬೇಕು. ಸ್ತನ್ಯಪಾನ ಮಾಡಿಸ್ಬೇಕು ಅಂತಂದರೆ ಈ ಸಮುದಾಯ ಹಾಗೂ ಸಾಮಾಜಿಕ ಬೆಂಬಲ ಹೇಗಿರಬೇಕು ಸರ್? ಇದು ಈ ಥರ ನಾವು ಕಾರ್ಯಕ್ರಮಗಳು ಮಾಡೋದ್ರಿಂದ ಜನಗಳಿಗೆ ಗೊತ್ತಾಗುತ್ತೆ. ಮತ್ತು ಈಗ ಈ ಹೆಂಗಸರದ್ದೆಲ್ಲ ಕೆಲವೆಲ್ಲ ಗ್ರೂಪ್ಸ್ ಇರುತ್ತಲ್ಲ, ಮಹಿಳಾ ಸಮಾಜ ಆ ಥರ ಎಲ್ಲ ಇರುತ್ತೆ, ಅಲ್ಲೂ ಇದ್ರ ಬಗ್ಗೆ ಕೆಲವು ಸಲ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು. ಅವ್ರ ಮನಸ್ಸಲ್ಲಿ ಏನಾದ್ರು ಅನುಮಾನ ಇದ್ದರೆ, ಕೆಲವ್ರಿಗೇನೋ ತಾಯಿ ಹಾಲು ಕುಡಿಸಿದ್ರೆ ತುಂಬ ನೋವಾಗುತ್ತೆ ಅಂತ ಏನಾರು ಇರ್ಬೋದೇನೋ, ಅಥವಾ ಅವರ ಹಾಲು ಕುಡಿಸೋದ್ರಿಂದ ಅವರ ಒಂದು ಸೌಂದರ್ಯ ಕಡಿಮೆ ಆಗುತ್ತೆ ಅಂತ ಈ ಥರ ಕೆಲವ್ರಿಗೆ ತಪ್ಪು ಕಲ್ಪನೆಗಳಿರುತ್ತೆ. ಅದನ್ನೆಲ್ಲ ಈ ಥರ ಒಂದು ಸಾಮಾಜಿಕ ಒಂದು ಇದನ್ನು ಮಾಡಿಕೊಂಡು ಗುಂಪುಗಳನ್ನು ಮಾಡಿಕೊಂಡು ಅದರಿಂದ ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸರ್ ಮಾತಾಡ್ತಾ ಹೇಳಿದ್ರಿ ಹಾಲು ಕುಡಿಸೋದ್ರಿಂದ ತಾಯಿಯ ಸೌಂದರ್ಯ ಹಾಳಾಗುತ್ತೆ ಅಂತ ಒಂದು ಮೂಢನಂಬಿಕೆಯಲ್ಲಿ ಇರ್ತಾರೆ ಅಂತಂದ. ಈ ಪ್ರಸ್ತುತ ಅದಂತೂ ಸಿಕ್ಕಾಬಟ್ಟೆ ಚಾಲ್ತಿಯಲ್ಲಿ ನಡೀತಾನೆ ಇದೆ ಸರ್. ಇದ್ರ ಬಗ್ಗೆ ಅಂಥ ತಾಯಿಯಂದ್ರಿಗೆ ಏನು ಸಲಹೆ ಹೇಳೋದಕ್ಕೆ ಇಷ್ಟಪಡ್ತೀನಿ? ನಾನು ಮೊದಲೇ ಹೇಳಿದ್ನಲ್ಲ, ಜಾಸ್ತಿ ತೂಕ ಆಗಿರುತ್ತೆ ಅದು ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ಸೌಂದರ್ಯ ಜಾಸ್ತಿ ಆಗುತ್ತಾ ಹಾಳಾಗುತ್ತೆ. ಖಂಡಿತ ಜಾಸ್ತಿ. ಸೊ ಅವರ ಒಂದು ಶರೀರದ ಒಂದು ಇದು ಮತ್ತೆ ಅದೇ ಥರ ಬರುತ್ತೆ, ಅದರಿಂದ ಇದು ಸೌಂದರ್ಯ ಹಾಳಾಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಅದು ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ. ತಾಯಿಗೆ ಅದರಿಂದ ಇನ್ನೂ ಸಹಾಯ ಆಗುತ್ತೆ, ಮತ್ತು ಅನೇಕ ರೋಗಗಳು ಬರೋ ತಾಯಿಗೆ ಬರೋ ರೋಗಗಳಿಗೂ ಕಡಿಮೆ ಆಗುತ್ತೆ. ಇದರಿಂದ ಇದು ತಾಯಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋದು ಮಾತ್ರ ಅಲ್ಲ, ತಾಯಿಗೂ ಕೂಡ ಇದರಿಂದ ಪ್ರಯೋಜನ ಇದೆ, ಅದನ್ನು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು. ಈಗ ಇನ್ನೊಂದು ಸಮಸ್ಯೆ, ಈಗ ಎಲ್ಲರಿಗೂ ಗೊತ್ತಿದೆ ಪರಿಸರದ ಬಗ್ಗೆ ಸ್ವಲ್ಪ ಈಚೆಗೆ ಜಾಗೃತಿ ಮೂಡ್ತಾ ಇದೆ. ನಾವು ಎಷ್ಟೋ ಸಲ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, ಒಂದು ಫೀಡಿಂಗ್ ಬಾಟ್ಲ್ ತೊಗೊಳ್ತೀವಿ, ಅದ್ರಲ್ಲಿ ಕೊಡ್ತೀವಿ. ಫೀಡಿಂಗ್ ಬಾಟಲ್ ಕೊಡೋದು ಮೊದಲನೇದಾಗಿ ಒಳ್ಳೆಯದಲ್ಲ, ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದರಿಂದ ನಾವು ಇಲ್ಲಿ ಎಲ್ರಿಗೂ ಒಳ್ಳೆಯಲ್ಲಿ ಕೊಡಿ ಅಂತ ಹೇಳಿ ಕೊಡಲೇಬೇಕಾದ್ರೆ, ಬೇರೆ ಹಾಲು ಕೊಡಬೇಕಾದ್ರೆ ಒಳ್ಳೆಯಲ್ಲಿ ಕೊಡಿ ಅಂತ ಹೇಳ್ತೀವಿ. ಸ್ವಲ್ಪ ಒಂದು ವಿದ್ಯಾವಂತರು ಇದು ಕೊಡೋದು ಅನುಕೂಲ ಅಂತ ಫೀಡಿಂಗ್ ಬಾಟಲ್ ಕೊಡೋವಂಥವ್ರು ಇದ್ದಾರೆ. ಏನೋ ಒಂದು ಫೀಡಿಂಗ್ ಬಾಟ್ಲ್ ತೊಗೊಂಡ್ರೆ ಅದು ಮಾಡಲಿಕ್ಕೆ ಪ್ಲಾಸ್ಟಿಕ್ ಬೇಕಲ್ವ, ಮತ್ತು ಅದನ್ನೊಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಇಡ್ತಾರೆ. ಇದರಿಂದೆಲ್ಲ ಪ್ರಕೃತಿಗೆ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಈ ಪೌಡರ್ ಮಾಡಬೇಕಾದ್ರೆ, ಸ್ಪ್ರೇ ಡ್ರೈಡ್ ಪೌಡರ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಇದು ಬೇಕು, ಪ್ಲ್ಯಾಂಟ್ ಎಲ್ಲ ಬೇಕಲ್ಲ. ಅದರಿಂದಲೂ ಕೂಡ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೇಳಿರ್ಬೇಕಲ್ವ, ಇದರಿಂದ ಈ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡುತ್ತೆ ಅಂದರೆ ಇದು ಶಾಖವನ್ನು ಹಿಡಿದಿಟ್ಕೊಳ್ಳುತ್ತೆ. ಅದರಿಂದ ಈಗ ಗ್ರೀನ್ ಹೌಸ್ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ
ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಇದರಿಂದ ಎಲ್ಲ ಈ ಪ್ರವಾಹ ಅದು ಎಲ್ಲ ವಿಪರೀತ ಆಗ್ತಾ ಇದೆ. ಇದನ್ನ ಪ್ರಕೃತಿಯಲ್ಲಿ ತುಂಬ ಇದರಿಂದ ದುಷ್ಪರಿಣಾಮಗಳಾಗುತ್ತೆ. ಅದರಿಂದ ಎದೆ ಹಾಲು ಕೊಡೋದ್ರಿಂದ ಇದನ್ನು ಕೂಡ ನಾವು ತಡೆಗಟ್ಟಬಹುದು. ಅಂದ್ರೆ ಮಗುವನ್ನ ಆರೋಗ್ಯ ಕಾಪಾಡೋದ್ರ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ರಿ. ಕೊನೆಯದಾಗಿ ಈ ಸ್ತನ್ಯಪಾನ ದಿನದಂದು ತಾಯಂದಿರಿಗೆ ಹಾಗೂ ಸಮುದಾಯಕ್ಕೆ ನಿಮ್ಮ ಸಲಹೆ ಏನು ಸರ್? ಮಗುವನ್ನ ಒಂದು ನೋಡ್ಕೊಳ್ಳೋದು ಮಗು ತಾಯಿ ಹೊಟ್ಟೆಲಿರುವಾಗಲೇ ಶುರುವಾಗಬೇಕು. ಗರ್ಭಿಣಿ ಸ್ತ್ರೀಗಳ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಇದೆರಡನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಮತ್ತು ಒಂದು ಮಗು ಮುಂದೆ ನಾವು ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಬೇಕು. ಈಗ ನಮ್ಮ ಸಮಾಜ ನೋಡಿದ್ರೆ ನೀವು ದಿವಸ ಟಿ ವಿನಲ್ಲಿ ಏನು ನೋಡ್ತಾ ಇರ್ತೀವಿ, ಕೊಲೆ ಅತ್ಯಾಚಾರ ಹಗರಣ ಈ ಥರದ್ದೆಲ್ಲ ತುಂಬ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡೋದು ನಮ್ಗೆ ಏನು ಅನಿಸುತ್ತೆ, ಇವರೆಲ್ಲ ಈ ಥರ ಮಾಡಿದವರೆಲ್ಲ ಮಕ್ಕಳಾಗಿದ್ರಲ್ವ, ಯಾರೋ ಒಂದೇ ದಿವಸದಲ್ಲಿ ದೊಡ್ಡವರಾಗಲ್ವಲ್ಲ. ಅವರಿಗೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿಯನ್ನು ನಮ್ಮ ತಂದೆ ತಾಯಿಗಳು ಕಲಿಸ್ಕೊಟ್ರೆ ಈ ಥರ ಆಗೋದನ್ನು ನಾವು ತುಂಬ ತಡಿಬೋದು. ಮತ್ತು ಕೆಲವು ವಿಚಾರಗಳನ್ನು ನಾವು ಸೈಂಟಿಫಿಕ್ಕಾಗಿ ಪೂರ್ತಿ ಪ್ರೂವ್ ಮಾಡೋಕ್ಕಾಗದೆ ಹೋದರೂ ಕೂಡ ನಮ್ಮ ಕೆಲವ ಒಂದು ಅಬ್ಸರ್ವೇಷನಿಂದ ಗೊತ್ತಾಗುತ್ತೆ. ಮಕ್ಕಳ ಒಂದು ಈಗ ತಾಯಿಯ ಮಾನಸಿಕ ಆರೋಗ್ಯದಿಂದ ಎದೆ ಹಾಲಿನಲ್ಲೂ ಪರಿಣಾಮ ಆಗ್ಬೋದು. ಈಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಎಲ್ಲರೂ ಕೇಳಿದೀವಲ್ವಾ. ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂದರೆ ಅದನ್ನು ತಾಯಿ ಶರೀರಕ್ಕೆ ಆದರೆ ಅದರಲ್ಲೊಂದು ಹಾರ್ಮೋನಲ್ ವ್ಯತ್ಯಾಸನೂ ಆಗ್ಬೋದು, ಅದು ಕೂಡ ಅದರಿಂದ ಎದೆ ಹಾಲಲ್ಲಿ ಏನೋ ಒಂದು ವ್ಯತ್ಯಾಸ ಆಗ್ಬೋದು. ಈ ಕೆಲವು ಟೈಮ್ ಮಗು ತುಂಬ ಅಳುತ್ತೆ ಅನ್ನೋಕ್ಕೆ ಇದೊಂದು ಕಾರಣ ಇರ್ಬೋದು. ತಾಯಿಯ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲದವರೇ ಅದರಿಂದ ಎದೆ ಹಾಲಿನಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ಮಗುವಿನ ಒಂದು ಮಾನಸಿಕ ಆರೋಗ್ಯನೂ ಹಾಳಾಗ್ಬೋದು. ಅದಾದಮೇಲೆ ಮಗು ಮನೆಯಲ್ಲಿ ಮುಂದೆ ಬೆಳೀತಾ 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 ಮಗು ಒಳ್ಳೆಯ ವಿಚಾರಗಳನ್ನ ಹೇಳ್ಕೊಡ್ಬೇಕು, ಒಳ್ಳೆಯ ಒಂದು ಪೌರನನ್ನಾಗಿ ಮಾಡೋ ಜವಾಬ್ದಾರಿ ಎಲ್ಲರೂ ತಗೋಬೇಕು. ದೇಶ ಕಟ್ಟೋದು ಬರೀ ಅಧಿಕಾರದಲ್ಲಿರೋರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಇದು ನನ್ನ ದೇಶ, ಈ ದೇಶ ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವನೆ ಎಲ್ರಿಗೂ ಇರಬೇಕು. ಅದರಿಂದ ತಂದೆ ತಾಯಿಗಳು ಈ ಒಂದು ಮಾರಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಈಗ ಸುಮ್ಮನೆ ಏನೋ ಒಂದು ಸ್ಕೂಲಲ್ಲಿ ಒಂದು ಮಾಡಿಬಿಡ್ತಾರೆ ಮಾರಲ್ ಕ್ಲಾಸ್ ಅಂತ ಏನೋ ಹೇಳ್ತಾರೆ, ಬರೀ ಹೇಳಿದ್ರೆ ಸಾಲದು. ಅದು ಅಧ್ಯಾಪಕರು ಅದೇ ರೀತಿ ನಡ್ಕೊಳ್ಬೇಕು, ಅದೇ ರೀತಿ ತಂದೆ ತಾಯಿಗಳು ಕೂಡ ಒಂದು ಒಳ್ಳೆಯ ಮಾದರಿಯಾಗಿ ಬದುಕಬೇಕು. ಮಕ್ಳಿಗೆ ಸುಳ್ಳು ಹೇಳಬೇಡ ಅಂತೇಳಿ ಇವ್ರು ಯಾವಾಗಲೂ ಸುಳ್ಳು ಹೇಳ್ತಾ ಇದ್ದರೆ ಮಗು ಹೆಂಗೆ ಅನಿಸರಿಸುತ್ತೆ, ಇದನ್ನೇ ಮಗು ಕಲ್ತ್ಕೊಳುತ್ತೆ. ಮತ್ತು ಮನೆಯಲ್ಲಿ ಒಳ್ಳೆ ಮಾತಾಡಿ, ಮಕ್ಕಳಿಗೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಮನೆಯಲ್ಲಿ. ಸ್ವಲ್ಪನಾದರೂ ಒಂದು ಆಧ್ಯಾತ್ಮಿಕ ಒಂದು ಏನಾದರೂ ಒಂದು ಇಟ್ಕೊಳ್ಬೇಕು. ದಿವಸ ಒಂದು ಭಜನೆ ಮಾಡೋದು ಅಥವಾ ಜಪ ಮಾಡೋದು ಅಥವಾ ಭಗವದ್ಗೀತೆ ಓದೋದು. ಈಗ ಭಗವದ್ಗೀತೆ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಫಾರಿನರ್ಸೆಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಭಗವದ್ಗೀತೆ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರ ಮಕ್ಕಳಿಗೆ ಅದೆಷ್ಟು ಜನಕ್ಕೆ ಭಗವದ್ಗೀತೆ ಗೊತ್ತೋ ನಂಗೆ ಗೊತ್ತು, ಗೊತ್ತಿಲ್ಲದವ್ರು ಜಾಸ್ತಿ ಅನಿಸುತ್ತೆ. ಇದನ್ನು ಎಲ್ಲ ಹೇಳ್ಕೊಟ್ಟು ಅವು ಒಳ್ಳೆ ಮನುಷ್ಯನಾಗಿ ಮಾಡಬೇಕು. ಅದು ಎಲ್ಲ ತಂದೆ ತಾಯಿಗಳು ಸ್ವಲ್ಪನಾದರೂ ಜವಾಬ್ದಾರಿ ತಗೋಬೇಕು. ಅಂದರೆ ಗರ್ಭದಿಂದನೇ ಮಗುವಿಗೆ ಒಂದು ಸಂಸ್ಕಾರನ ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮವ್ರು ಮೊದಲೆಲ್ಲ ಹೇಳ್ತಾ ಇದ್ರು, ಗರ್ಭಿಣಿ ಸ್ತ್ರೀಗಳು ಇದಕ್ಕೆ ಈ ಥರದ್ದು ಏನಾರ ಭಜನೆನೋ ಅದೇನಾರ ಮಾಡಿ ಭಾಗವತ ಸಪ್ತಾಹ ಇದ್ದರೆ ಹೋಗಿ ಕೇಳಿ. ಆ ಒಂದು ಇದರಿಂದ ಮಾನಸಿಕ ಒಂದು ರೋಗದಿಂದ ಮಗುವಿಗೂ ಆಗುತ್ತೆ. ಕೆಲವರು ಈಗ ಪ್ರೆಗ್ನೆನ್ಸಿಲೇ ಇದಕ್ಕೆಲ್ಲ ಔಷಧಿ ತೊಗೊಂಡವರು ಇದ್ದಾರೆ, ಆ್ಯಂಗ್ಸೈಟಿ ಡಿಪ್ರೆಷನ್ನು ಇದಕ್ಕೆಲ್ಲ ತೊಗೊಂಡು, ಆ ಔಷಧಿಯಿಂದಲೂ ಮಗುಗೆ ತೊಂದರೆ ಆಗುತ್ತೆ, ತಾಯಿಯ ಒಂದು ಸ್ಥಿತಿಯಿಂದಲೂ ತೊಂದರೆ ಆಗುತ್ತೆ, ಅವ್ರು ತಗೊಳ್ಳೋ ಔಷಧಿಯಿಂದಲೂ ತೊಂದರೆ ಆಗುತ್ತೆ. ಇದರಿಂದ ಸ್ವಲ್ಪ ಮಾನಸಿಕ ಆರೋಗ್ಯಕ್ಕೆ ಈಗ ಅಷ್ಟೊಂದು ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕಡಿಮೆ ಆಗಿದೆ. ನಾನು ಅವಾಗವಲ್ಲೇ ಹೇಳ್ತಾ ಇರ್ತೀನಿ, ಪ್ರಪಂಚನೇ ಒಂದು ಹುಚ್ಚ ಆಸ್ಪತ್ರೆ ಆಗಿದೆ ಅಂತ. ಟಿ ವಿನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಪ್ರತಿ ದಿವಸ ಸುಮ್ಮನೆ ಶೂಟ್, ಎಲ್ಲೋ ಹೋಗೋದು ಸುಮ್ಮನೆ ಶೂಟ್ ಮಾಡೋದು, ಎಲ್ಲೋ ಕೊಲೆ ಮಾಡೋದು. ಈಗ ದಿವಸನೇ ಬರ್ತಲೇ ಇರ್ತದೆ, ಕ್ರೈಮ್ ಸ್ಟೋರಿ ಅಂತ ಕ್ರೈಮ್ ಡೈರಿ ಅಂತನೋ ಎಲ್ಲ ಚಾನಲಲ್ಲೂ ರಾತ್ರಿ ಹಾಕ್ತಲೇ ಇರ್ತಾರೆ. ಯಾಕೆ ನಮ್ಮ ಸಮಾಜ ಹಿಂಗಾಗಿದೆ? ಪ್ರತಿಯೊಬ್ಬ ತಂದೆ ತಾಯಿಗಳು ಅದನ್ನು ತಿಳ್ಕೊಳ್ಬೇಕು. ನನ್ನ ಮಗ ಅಥವಾ ಮಗಳು ನಾಳೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಒಂದು ಪೌರನಾಗಿ ಬದುಕಬೇಕು ಅಂತ ಒಂದು ದೃಢವಾದ ಸಂಕಲ್ಪ ಎಲ್ಲ ತಂದೆ ತಾಯಿಗಳು ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮ ಸಮಾಜನೂ ಬದಲಾಗುತ್ತೆ, ನಮ್ಮ ದೇಶನೂ ಬದಲಾಗುತ್ತೆ. ಸಾಕಷ್ಟು ಒಳ್ಳೆ ವಿಚಾರಗಳನ್ನ ನಮ್ಮ ಸಮುದಾಯಕ್ಕೆ ಸಲಹೆ ನೀಡಿದ್ರಿ ಸರ್. ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ತನ್ಯಪಾನ ಸಪ್ತಾಹದ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ದಿನದ ಮಹತ್ವವನ್ನು ಕುರಿತು ಮಾತನಾಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರು ಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಚಿನ್ನಧ್ವನಿ ಬಾನುಲಿಯಲ್ಲಿ.